ಸರ್, ತುಂಬ ಒಳ್ಳೆ ವಿಚಾರ ತಗೊಂಡಿದ್ದೀರಿ. ಈಗ ಹಾಟ್ ಕೇಕ್ ಏನಿದೆ ಈಗ ಮಾರ್ಕೆಟಲ್ಲಿ, ಏನು ಬಿಸಿ ತುಪ್ಪ ಇದೆ, ಎಲ್ರಿಗೂ ಅದೇ ಬೇಕು. ಸ್ವಲ್ಪ ತಣ್ಣಗಾಗಿರೋ ಮೆಟೀರಿಯಲ್ ಯಾರಿಗೂ ಬೇಡ. ಆದರೆ ಹಾಟ್ ಕೇಕು ಇವ್ರ ವಿಚಾರ. ಓಕೆ, ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು ಅನ್ನೋದಕ್ಕೆ ತುಂಬ ಒಳ್ಳೆ ಎಕ್ಸಾಂಪಲ್ ಈ ದರ್ಶನ್ ಅವರು. ಯಾಕೆಂತಂದರೆ ರಾಜ್ಕುಮಾರ್ ಅವರು ಒಂದು 100 ಸಲ ಹೇಳಿದ್ದಾರೆ, 100 ಜಾಗದಲ್ಲಿ ಹೇಳಿದ್ದಾರೆ, ನೋಡಿ, ಜನಗಳು ಪ್ರೀತಿಸ್ತಿರೋದು ಗೌರವಿಸ್ತಿರೋದು ಈ ಮುತ್ತರಾಜನಲ್ಲ, ಮುತ್ತರಾಜ್ ಒಳಗಡೆ ಒಬ್ಬ ರಾಜ್ಕುಮಾರ ಇದ್ದಾನೆ, ಒಬ್ಬ ಕಲಾವಿದ ಇದ್ದಾನೆ. ಆ ಕಲಾವಿದನನ್ನು ಬೇರೆಯವರು ಅಲ್ಲ, ನಾನು ಕೂಡ ಗೌರವಿಸ್ತೀನಿ. ಆ ಸರಸ್ವತಿ ನನಗೆ ಕರುಣಿಸಿದಾಳೆ, ನಾನು ಕೂಡ ನನ್ನ ಒಳಗಿನ ಕಲಾವಿದನ ಗೌರವಿಸ್ತೀನಿ. ಅವ್ರು ಗೌರವಿಸ್ತಿರೋದು ನನಗಲ್ಲ, ನನ್ನ ಒಳಗಿನ ಕಲಾವಿದನ ಅಂತೇಳಿ ರಾಜ್ಕುಮಾರ್ ಅವರು 100 ಸಲ ಹೇಳಿದ್ದಾರೆ. ಸರ್, ನಾನು ಸಾಧಾರಣ 100 ವರ್ಷಗಳ ಹಳೆಯ ಸಿನಿಮಾಗಳು ನೋಡ್ಕೊಂಬಂದಿದ್ದೀನಿ. ಮದರ್ ಇಂಡಿಯಾ ಇರ್ಬೋದು, ಹಿಂದಿನಲ್ಲಿ ರಾಜ್ ಕಪೂರ್ ಅವರು, ಅವ್ರ ತಂದೆ ಪೃಥ್ವಿರಾಜ್ ಕಪೂರ್ ಅವರು, ಕನ್ನಡದ ಸಾಕ್ಷಾತ್ಕಾರದಲ್ಲಿ ಮಾಡಿರೋಂಥ ಪೃಥ್ವಿರಾಜ್ ಕಪೂರ್ ಅವರು, ಪುಟ್ಟಣ್ಣ ಕಣಗಾಲರ್ ಫಿಲಮ್ ನೋಡಿದ್ದೀನಿ, ಅದಕ್ಕೆ ಮುಂಚಿನ ಎಲ್ಲ ಕ್ಯಾಟಗರಿ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನ 99% ನೋಡಿದ್ದೀನಿ ನಾನು. ರೀಸೆಂಟ್ವರೆಗೂ ವರ್ಲ್ಡ್ ವೈಡ್ ಇರೋ ಇಂಗ್ಲೀಷ್ ಫಿಲಮ್ ಇರಲಿ, ಯುರೋಪಿಯನ್ ಫಿಲಮ್ಗಳಿರಲಿ, ಫ್ಯಾಮಿಲಿ ಡ್ರಾಮಾ ಮತ್ತು ಆ್ಯಕ್ಷನ್ನು, ಈ ಮೈಕಲ್ ಜಾಕ್ಸನ್ ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ ಎಲ್ಲ ನೋಡಿದ್ದೀನಿ. ಕಲೆ ಅನ್ನೋದು ದೈವಿಕವಾದದ್ದು, ಅದು ಬಂದಿದೆ ನಮಗೆ, ನಮಗೊಂದು ಅವಕಾಶ ಸಿಕ್ಕಿದೆ ಸರಸ್ವತಿಯ ಸೇವೆ ಮಾಡಲಿಕ್ಕೆ. ಅದು ನಾನು ಅಹಂಕಾರವಾಗಿ ತಗೋಬಾರ್ದು, ನನ್ನ ಜವಾಬ್ದಾರಿಯಾಗಿ ತಗೋಬೇಕು. ಸ್ಪೈಡರ್ಮ್ಯಾನ್ ಫಿಲಮ್ನಲ್ಲಿ ಹೇಳ್ತಾರೆ, ಗ್ರೇಟ್ ಪಾರ್ಸ್ ವಿಲ್ ಕಮ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಸೊ ನಾನು ಕಲಾವಿದ ಆಗಿದ್ದೀನಿ ಅಂದರೆ ಅದು ನನ್ನ ಜವಾಬ್ದಾರಿ ಹೆಚ್ಚಿಸುತ್ತೆ. ಹಣ್ಣುಗಳು ಜಾಸ್ತಿ ಇದ್ದಷ್ಟು ಮರ ಇನ್ನೂ ಬಾಗತ್ತೆ, ಹಣ್ಣುಗಳಿಲ್ಲದೆ ಇರೋ ಮರನೇ ಬೀಗಿ ನಿಲ್ಲೋದು. ಸೊ ಅವರು ಆ ಸ್ಥಾನಕ್ಕೆ ಹೋಗೋದಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ ದರ್ಶನ್ ಅವರು. ಆದರೆ ಆ ಸ್ಥಾನದಲ್ಲಿ ಪ್ರಯತ್ನಪಟ್ಟು ಹೋಗ್ತಾರೆ, ಅಲ್ಲೇ ಉಳಿಬೇಕಾದ್ರೆ ಅವರ ಆತ್ಮಶುದ್ಧಿ ಸರಿಯಾಗಿರಬೇಕು. ಯೇಸು ಒಂದು ಮಾತು ಹೇಳ್ತಾರೆ, ವರ್ಲ್ಡ್ ಮೇ ಬಿ ಪೀಪಲ್ ವಿಲ್ ಹಿಟ್ ಯು ವಿತ್ ಅ ಸ್ಟೋನ್ ಆರ್ ಫ್ಲವರ್, ಯು ಹಿಟ್ ವಿತ್ ಅ ಫ್ಲವರ್ ಓನ್ಲಿ. ಪ್ರಪಂಚ ನಿಮ್ಮನ್ನು ಕಲ್ಲಲ್ಲಾರು ಹೊಡೀಲಿ ಅಥವಾ ಹೂನಲ್ಲಾರು ಹೊಡೀಲಿ, ನೀವು ಹೂನಲ್ಲಿ ಹೊಡೆಯೋದನ್ನು ಕಲೀರಿ ಅಂತೇಳಿ. ಆದರೆ ಮೀಡಿಯಾನ ಮತ್ತು ಅವ್ರನ್ನ ನೋಯಿಸಿದವ್ರನ್ನ ದರ್ಶನ್ ಅವರು ವಿರೋಧಿಸೋದ್ರಲ್ಲಿ ತಪ್ಪಿಲ್ಲ, ವಿರೋಧಿಸೋ ಪದಗಳಲ್ಲಿ ತಪ್ಪಿದೆ. ಒಬ್ಬ ವ್ಯಕ್ತಿ ಆ ಮಟ್ಟಕ್ಕೆ ಬೆಳೆದ ಮೇಲೆ ಪದಬಳಕೆ ಸರಿ ಇರಬೇಕು. ನಾನು ಕೂಡ ದರ್ಶನ್ ಅವರ ಕೆಲವು ಸಿನಿಮಾಗಳು ನೋಡಿದ್ದೀನಿ, ಭಾಳಷ್ಟು ಒಳ್ಳೆ ಕಲಾವಿದರು, ನಿಜವಾಗಲೂ ಒಳ್ಳೆ ಕಲಾವಿದರು. ಉದಾಹರಣೆಗೆ ಸುದೀಪ್ ಅವರು ಇರಲಿ, ಜೀವನದಲ್ಲಿ ಏರಿಳಿತಗಳು ಅವ್ರ ಮನೆಯಲ್ಲೂ ಬಂತು, ಆದರೆ ಅವರು ಅದನ್ನು ಹೇಗೆ ಆಪ್ರೇಟ್ ಮಾಡಬೇಕು ಮಾಡಿದ್ರು. ದರ್ಶನ್ ಅವರು ಜೀವನಗಳಲ್ಲೂ ಸೇಮ್ ಏರಿಳಿತಗಳು ಬಂತು, ಆದರೆ ಅವರ ಸಮಸ್ಯೆಗಳು ಹೊರಗಡೆ ಎಲ್ರಿಗೂ ಗೊತ್ತಾಗೋ ಥರ ಆಯಿತು. ಅಂದರೆ ಗೊತ್ತಾಗೇ ಆಗುತ್ತೆ, ಈಗ ನನ್ನ ಮನೇಲಿ ಪ್ರಾಬ್ಲಮ್ ಆದರೆ ಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತೆ, ತಪ್ಪು ಅಂತ ಹೇಳ್ತಿಲ್ಲ. ಆದರೆ ನನ್ನ ಕಡೆಯಿಂದ ಯಾವ ರೀತಿ ಅಭಿವ್ಯಕ್ತಿ ಇರಬೇಕು ಅದು ಕರೆಕ್ಟಾಗಿರಬೇಕು. ಆಮೇಲೆ ಇದಕ್ಕೆ ಮುಂಚೆ ಕೂಡ ಒಂದು ವಿಚಾರವಾಗಿ ಅವರ ಫ್ಯಾಮಿಲಿ ಇಶ್ಯೂ ಆದಾಗ, ಈವನ್ ಐ ಶುಡ್ ನಾಟ್ ಸ್ಪೀಕ್, ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಇಶ್ಯೂ ಆದಾಗ ಟಿ ವಿಲಿ ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಡನ್ನಾಗಿ ಅರೆಸ್ಟ್ ಅಂತ ಬಂತಂದಾಗ ಇಮಿಡಿಯೇಟಾಗಿ ಹಾಸ್ಪಿಟಲೈಸೇಷನ್ ಆದರು. ಇದು ನಿಜವಾಗಲೂ ಹೆಲ್ತ್ ಅಪ್ಸೆಟ್ ಆಗಿ ಅವ್ರಿಗೆ ತೊಂದರೆ ಆಗಿದ್ದರೆ ನಿಜವಾಗ್ಲೂ ಅವ್ರು ಒಳ್ಳೆ ಟ್ರೀಟ್ಮೆಂಟ್ ತೊಗೋಬೇಕು. ಸಮಾಜಕ್ಕೆ ಇನ್ನೂ 100 ಜನಕ್ಕೆ 1000 ಜನಕ್ಕೆ ಹೆಲ್ಪ್ ಮಾಡೋ ಒಂದು ಶಕ್ತಿ ಉದ್ದೇಶ ಎರಡೂ ಇದೆ ಅವ್ರಿಗೆ. ಆದರೆ ಕೋರ್ಟ್ನಿಂದ ತಪ್ಪಿಸ್ಕೊಳ್ಳೋ ಒಂದು ಕಾರಣಕ್ಕೋಸ್ಕರ ಹೆಲ್ತನ್ನು ಅಡ್ಡ ಇಟ್ಕೊಳ್ಳೋದಿದೆಯಲ್ಲ, ಅದು ಸಮಂಜಸ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡೇ ಬಿಟ್ಟಿದ್ದಾರೆ, ಈಗ ದರ್ಶನ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಸತ್ತಿರೋದು ನಿಜ, ಚಿತ್ರಹಿಂಸೆ ಪಟ್ಟು ಸತ್ತಿರೋದು ನಿಜ, ಆಮೇಲೆ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ಎಲ್ಲ ದಾಖಲೆಗಳು ಪೊಲೀಸರು ಪಟ್ಟಿ ಮಾಡಿದ್ದಾರೆ. ಇಟ್ ಮೇ ಬಿ ಕರೆಕ್ಟ್ ಆರ್ ರಾಂಗ್, ಅದು ಸರಿನೋ ತಪ್ಪೋ ಇರಬಹುದು, ಆದರೆ ಇಷ್ಟು ಸಾಕ್ಷಿಗಳು ಬಂದ ಮೇಲೆ ಕೂಡ ಸಾಕ್ಷಿ ನಾಶಕ್ಕಾಗಿ 80 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ ಅಂತ ಟಿ ವಿಲಿ ಬಂದ ಮೇಲೆ ಕೂಡ ಜಡ್ಜು ಸ್ವಲ್ಪ ಯೋಚನೆ ಮಾಡಿ ಬೇಲ್ ಕೊಡಬೇಕಾಗತ್ತೆ. ಏಕೆಂದರೆ ಇವ್ರು ಆಚೆ ಹೋಗಿ ಮತ್ತೆ ಸಾಕ್ಷಿ ನಾಶ ಮಾಡೋ ಚಾನ್ಸಸ್ ಇರೋದ್ರಿಂದ ಜಡ್ಜು ಯೋಚನೆ ಮಾಡ್ತಿರೋ ಸರಿ ಇದೆ ಅಂತ ನನಗನ್ಸುತ್ತೆ. ಆದರೆ ಹೆಲ್ತ್ ಅಪ್ಸೆಟ್ ಇದ್ದಾಗ ಅದು ಎಲ್ರಿಗೂ ಫಂಡಮೆಂಟಲ್ ರೈಟ್ಸು, ಅವರ ಹೆಲ್ತನ್ನು ಸರಿ ಮಾಡ್ಕೊಳ್ಬೇಕಾಗಿರೋದು ಬಿಡಲೇಬೇಕಾಗತ್ತೆ. ಅದೇ ಸಮಯದಲ್ಲಿ ಕಾನೂನು ರೀತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆದಿರೋರು, ಅದು ಯಾರಾದರೂ ಸರಿ, ಪ್ರಧಾನಮಂತ್ರಿ ಆಗಿದ್ದರೂ ಸರಿ, ಸನ್ನಡತೆ ಆಧಾರದ ಮೇಲೆ ಮತ್ತು ಅವರ ಹೆಲ್ತ್ ಆಧಾರದ ಮೇಲೆ ಇನ್ನೊಂದು ಕಾರಣಕ್ಕೆ ಮತ್ತೊಂದು ಕಾರಣಕ್ಕೆ ಕ್ಷಮಿಸಬಾರ್ದು. ತಪ್ಪು ತಪ್ಪೇ ಅಲ್ವಾ, ಇವು ನಾನು ಮಾಡಿದ್ರೆ ಬಿಟ್ಬಿಡ್ತಾರಾ? ಹಾಂ, ಇದೇ ಜೈಲುಗಳಲ್ಲಿ ವಿಚಾರಣಾ ದಿನ ಕೈದಿಗಳು 10 ವರ್ಷದಿಂದ ಇದ್ದಾರೆ, ಅವ್ರ ಕೇಸ್ ಡಿಕ್ಲೇರ್ ಆಗೋಷ್ಟರಲ್ಲಿ ಸತ್ತು 3 ವರ್ಷ 4 ವರ್ಷ ಆಗಿರುತ್ತೆ, ಆಮೇಲೆ ಡಿಕ್ಲರೇಷನ್ ಬರುತ್ತೆ. ಅಂದರೆ ದುಡ್ಡು ಇದ್ದವ್ರಿಗೊಂದು ನ್ಯಾಯ ಆಗುತ್ತೆ, ದುಡ್ಡು ಇಲ್ಲದವ್ರಿಗೊಂದು ನ್ಯಾಯ ಆಗುತ್ತೆ. ಇದು ಪ್ರಪಂಚದ ಯಾವುದೇ ದೇಶಗಳಲ್ಲಿಲ್ಲ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ನಡೀತಿರೋ ತಪ್ಪೇನೆಂದರೆ ಕಾನೂನಿನ ದುರ್ಬಳಕೆ. ಅಂಬೇಡ್ಕರ್ ಅವರು ಒಬ್ಬ 100 ಜನ ತಪ್ಪಿಸ್ಕೊಂಡ್ರು ಕೂಡ ಒಬ್ಬ ಒಳ್ಳೆಯವನಿಗೆ ಶಿಕ್ಷೆ ಆಗಬಾರ್ದು, 100 ಜನ ತಪ್ಪು ಮಾಡಿದವ್ರು ತಪ್ಪಿಸ್ಕೊಳ್ಳಿ ಪರವಾಗಿಲ್ಲ ಅಂಥೇಳಿ ಕಾನ್ಸ್ಟಿಟ್ಯೂಷನ್ನ ಅಷ್ಟು ಎಲಬ್ರೇಟ್ ಮಾಡಿ ಬಿಡಿಸಿ ಬರೆದಿದ್ದಾರೆ. ಒಂದಲ್ಲ ಇನ್ನೊಂದು ಸೆಕ್ಷನಲ್ಲಿ, ಅದಲ್ಲ ಇನ್ನೊಂದು ಸೆಕ್ಷನಲ್ಲಿ ಅವ್ರಿಗೆ ಅವಕಾಶ ಇರಲಿ, ಅವರು ತಪ್ಪಿತಸ್ಥರ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಜಾಗ ಇರಲಿ ಅಂತ ಅವ್ರು ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅವ್ರಿಗೆ ಆತ್ಮ ಶುದ್ಧವಾದ ಆತ್ಮ ಇದ್ದಿದ್ರೆ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕು, ಎಸ್ ಇದು ನನ್ನಿಂದ ಆಗಿದೆ, ಇದು ನನ್ನಿಂದ ಆಗಿಲ್ಲ,
ಇದಕ್ಕೆ ನಾನು ತಪ್ಪಿತಸ್ಥ, ಇದಕ್ಕೆ ನಾನು ತಪ್ಪಿತಸ್ಥ ಅಲ್ಲ. ಒಂದೇ ಮಾತಲ್ಲಿ ಚಿಟಿಕೆ ಹೊಡೆದಂಗೆ ಒಂದು ಮಾತಲ್ಲಿ ಹೇಳಿದ್ರೆ ದರ್ಶನ್ ಎಲ್ಲೋಗಿ ನಿಲ್ತಾರೆ ಗೊತ್ತಾ? ಅಲ್ಲಿ ಹೋಗಿ ನಿಲ್ತಾರೆ. ಜೈಲಾಗ್ಬೋದು, ತಲೆ ಕಟ್ ಮಾಡಲ್ಲ ಯಾರೂ. ಸಾಕ್ಷಾತ್ಕಾರ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಹೋಗಿ ಜೈಲಿಗೆ ಹೋಗಿ ತುಂಬ ಶುದ್ಧವಾಗಿ ಆಚೆ ಬರ್ತಾರೆ. ಅದಕ್ಕೆ ಮುಂಚೆನೂ ತಪ್ಪು ಮಾಡಿರಲ್ಲ ಅವರು. ಅವರು ಆಧ್ಯಾತ್ಮಿಕವಾಗಿ ಭಾಳಷ್ಟು ಅಧ್ಯಯನ ಮಾಡಿ ಆಚೆ ಬರ್ತಾರೆ. ತೊಳೆದ ಮುತ್ತಿನಂತಾಗಿ ಆಚೆ ಬರ್ತಾರೆ. ನಿಜವಾಗ್ಲೂ ರಾಜ್ಕುಮಾರ್ ಅವರು ತುಂಬ ಅದ್ಭುತವಾದ ಕಲಾವಿದರು. ಆ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ನಮ್ಮ ಜೀವನದಲ್ಲಿ ಅವಘಡಗಳು ನಡೀಬೋದು, ಆದರೆ ನಾವು ತಪ್ಪು ಮಾಡಬಾರ್ದು. ಈಗ ದರ್ಶನ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡಬೇಕು, ಎಸ್ ಇದು ತಪ್ಪು ನಾನು ಮಾಡಿದ್ದೀನಿ, ಇದಕ್ಕೆ ನಾನು ಪನಿಷ್ಮೆಂಟ್ ಕೊಡಿ ಅಂತ ಹೇಳಿಬಿಟ್ರೆ ರಾಜನಾಗಿ ನಿಲ್ತಾರೆ. ಅವರು ದೇಹ ಇನ್ನೊಂದು 10 ವರ್ಷಕ್ಕೋ 50 ವರ್ಷಕ್ಕೋ ದೇಹ ತ್ಯಾಗ ಆಗ್ಬೋದು, ಆದರೆ ಹೆಸರು ಕೊನೆವರೆಗೂ ನಿಲ್ಲುತ್ತೆ. ಮುಖ್ಯವಾಗಿ ಉದಾಹರಣೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅವ್ರು ಮಾಡಿರೋ ಕೆಲಸ, ಒಳ್ಳೆ ಕೆಲಸಗಳು ಇನ್ನೂ 100 ವರ್ಷ ಆದರೂ ಜನಗಳ ಬಾಯಲ್ಲಿರುತ್ತೆ. ಆ ಥರ ಬದುಕಬೇಕೇ ವಿನಃ ಒಂದು ದಿನ ಬದುಕಿದ್ರು ಹುಲಿ ಥರ ಬದುಕಬೇಕು. ಸುಳ್ಳು ಹೇಳ್ತಿದ್ದಾರೆ ಅಂತ ಜನಗಳ ಮನಸ್ಸಿಗೆ ಬಂದಮೇಲೆ ಆತ ಬದುಕಿದ್ದು ಸತ್ತಂಗೆ. ನಿಜ ಹೇಳಿ 4 ಜನಕ್ಕೆ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳಿ ಆಚೆ ಹೋಗಿದ್ದಾರೆ ಅಂದರೆ ಆತ ಸತ್ತಿ ಕೂಡ ಬದುಕಿದಂಗೆ. ನಾನು ಇವತ್ತು ಏನಕ್ಕೆ ಹೇಳ್ತಾ ಇದ್ದೀನಿ, ಪೃಥ್ವಿರಾಜ್ ಕಪೂರ್ ಅವರ ಹೆಸರಾಗಲಿ, ಮನ್ನಾಡೆ ಅವರ ಹೆಸರಾಗಲಿ, ಎಂತೆಂಥ ಸಿಂಗರ್ಗಳಿದ್ದಾರೆ, ಎಂತೆಂಥ ಟೆಕ್ನಿಷಿಯನ್ಸ್ ಇದ್ದಾರೆ ಪ್ರಪಂಚದಲ್ಲಿ, ಹಾಂ, ಅಂಥವರು ಕೂಡ ಅವರ ವಿದ್ಯೆಯನ್ನು ಅವರ ಸಂಸ್ಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ದರ್ಶನ್ ಅವರು ಅದನ್ನು ಮಾಡಬಾರ್ದು ಅಂತ ನನ್ನ ಕಳಕಳಿ. ಆಮೇಲೆ ಅವ್ರು ರೋಲ್ ಮಾಡಲಾಗಬೇಕು. ಒಂದು ಮೀಡಿಯಾನಲ್ಲಿ ಒಂದು ಪಬ್ಲಿಕ್ ಫಿಗರ್ ಆದಮೇಲೆ ಹೆಂಗೆ ನಡ್ಕೊಳ್ಬೇಕು? ಈಗ ಕಾನೂನಲ್ಲಿ ಅವಕಾಶ ಇತ್ತು, ಆ ಥರ ತಪ್ಪು ಮಾಡಿದಾನೆ ನಿಜ ರೇಣುಕಾಸ್ವಾಮಿ, ಅವರನ್ನು ಕರ್ಕೊಂಡು ಬಂದು ಬೇರೆ ರೀತಿಯಲ್ಲಿ ತೋರಿಸ್ಬೋದಿತ್ತು. ಕಾನೂನು ರೀತಿಯಲ್ಲಿ ಅವ್ರು ಕಂಪ್ಲೇಂಟ್ ಮಾಡೋದಾಗಲಿ, ಶಿಕ್ಷೆ ಗುಣಪಡಿಸೋದಾಗಲಿ, ಎಲ್ಲ 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 ಮಾಡ್ಬೋದಿತ್ತು. ಕಾನೂನು ಕೈಗೆ ತೊಗೊಳೋಕೆ ಮುಂಚೆ ಯೋಚನೆ ಮಾಡಬೇಕು. ಕಾನೂನು ಕೈಗೆ ತೊಗೊಂಡ ಮೇಲೆ ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ದಾರಿ ಹುಡ್ಕೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.